ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿಮ್ಮನ್ನೆಲ್ಲರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಮಲ್ಲಿ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನೆಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀರಾ, ಎನಿಪಿ ಸಿಲೆಬಸ್ ಇದೆ ಅಂತಂದರೆ ಅದರಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಅದರಲ್ಲಿ ಕೋವಲೆಂಟ್ ಬಾಂಡಿಂಗಲ್ಲಿ ಅದು ಎಷ್ಟೊಂದು ಥಿಯರಿಗಳಿದೆ ಕೋವಲೆಂಟ್ ಬಾಂಡ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ. ಅದರಲ್ಲಿ ಒಂದು ಥಿಯರಿಗೆ ನಾವೇನಂತ ಕರಿತೀವಿ ಅಂತಂದರೆ VBT ಅಂತ ಕರಿತೀವಿ, ವೇಲೆನ್ಸ್ ಬಾಂಡ್ ಥಿಯರಿ ಅಂತ. ಆ ವೇಲೆನ್ಸ್ ಬಾಂಡ್ ಥಿಯರಿ ಆ್ಯಕ್ಚುಲಿ ಫಸ್ಟ್ ಥಿಯರಿ ಯಾವುದು ಅಂತಂದರೆ ಲೂಯಿಸ್ ಥಿಯರಿ. ಲೂಯಿಸ್ ಥಿಯರಿನಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇತ್ತು. ಆ ಥಿಯರಿ ಕೋವಲೆಂಟ್ ಬಾಂಡ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಲ್ಲ, ಎಷ್ಟೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ. ಆ ಆನ್ಸರ್ ಹುಡ್ಕೊಂಡು ಹೋದಾಗ ಬಂದ ಎರಡನೇ ಥಿಯರಿ ಯಾವುದು ಅಂತಂದರೆ ನಮಗೆ ವೇಲೆನ್ಸ್ ಬಾಂಡ್ ಥಿಯರಿ. ಆ ವೇಲೆನ್ಸ್ ಬಾಂಡ್ ಆ್ಯಕ್ಚುಲಿ ಲೂಯಿಸ್ ಥಿಯರಿನಲ್ಲಿ ನಮಗೆ ಶೇಪ್ ಆಫ್ ದಿ ಮಾಲಿಕ್ಯೂಲು, ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್ ಬಗ್ಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಇರಲಿಲ್ಲ. ಆ ಇನ್ಫಾರ್ಮೇಷನ್ಗೆ VBTನಲ್ಲಿ ಸಿಕ್ತು. ಅದಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ನನಗೆ VBTನಲ್ಲಿ ಸಿಕ್ತು, ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ. ವೇಲೆನ್ಸ್ ಬಾಂಡ್ ಥಿಯರಿ ಏನು ಮಾಡ್ತು ಅಂದರೆ ಇಟ್ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್. ಬೇಸ್ಡ್ ಆನ್ ದಿ ಹೈಬ್ರಿಡೈಸೇಷನ್ ಯಾವ್ಯಾವ ಮಾಲಿಕ್ಯೂಲ್ಸ್ಗೆ ಯಾವ್ಯಾವ ಥರ ಶೇಪ್ ಇರುತ್ತೆ ಅಂತ ಹೇಳ್ತಾ ಹೋಯಿತು. ಅಂದರೆ ಲೂಯಿಸ್ ಥಿಯರಿನಲ್ಲಿ ಇರುವಂಥ ಲಿಮಿಟೇಷನ್ಗೆ ಆನ್ಸರ್ ಮಾಡಿದ್ದು ವೇಲೆನ್ಸ್ ಬಾಂಡ್ ಥಿಯರಿ. ಆ ವೇಲೆನ್ಸ್ ಬಾಂಡ್ ಥಿಯರಿ ಟುಕ್ ದಿ ಹೆಲ್ಪ್ ಆಫ್ ಹೈಬ್ರಿಡೈಸೇಷನ್. ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸು ನಾವು ಹೇಳ್ತಾ ಹೋಗ್ಬೋದು. ಪರ್ಟಿಕ್ಯುಲರ್ಲಿ ಸೆಂಟ್ರಲ್ ಮೆಟಲ್ ಆಟಮ್ದು ಯಾವುದು ರೀತಿಯಾದಂಥ ಹೈಬ್ರಿಡೈಸೇಷನ್ ಇದೆ, ಆ ಬೇಸಿಸ್ ಮೇಲೆ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಡಿಸೈಡ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಈಸಿ ಆಗುತ್ತೆ. ಸೊ ನಿಮ್ಗೆ ಗೊತ್ತು, ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ಯಾವ್ಯಾವ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ ಕ್ಯಾನ್ ಬಿ ಈಸಿಲಿ ಡಿಸೈಡೆಡ್ ಬೇಸ್ಡ್ ಆನ್ ದಿ ಹೈಬ್ರಿಡೈಸೇಷನ್ ಬೇಸ್ಡ್ ಆನ್ ವೇಲೆನ್ಸ್ ಬಾಂಡ್ ಥಿಯರಿ. ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳುತ್ತೆ, ನಮ್ಮದು ಮಾಲಿಕ್ಯೂಲ್ದು ಶೇಪ್ ಏನಿದೆ, ಜಾಮೆಟ್ರಿ ಏನಿದೆ ಅಂತ ಹೇಳುತ್ತೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಫಾರ್ ಎಕ್ಸಾಂಪಲ್, SP ಇತ್ತು ಅಂತ ಇಟ್ಕೊಳ್ಳೋಣ. SP ಹೈಬ್ರಿಡೈಸೇಷನ್ ಆಗಿತ್ತು ಅಂದರೆ ಲೀನಿಯರ್ ಆಗುತ್ತೆ ಮಾಲಿಕ್ಯೂಲು, ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 180 degrees ಇರುತ್ತೆ. SP2 ಆದರೆ ಟ್ರಯಾಂಗ್ಯುಲರ್ ಇರುತ್ತೆ, ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ 120 ಇರುತ್ತೆ. SP3 ಇತ್ತು ಅಂದರೆ ಟೆಟ್ರಾಹೆಡ್ರಲ್ ಆಗುತ್ತೆ, 109.28 minutes ಅಂತ ಹೇಳ್ತೀವಿ, ಅಥವಾ 109.5 ಅಂತ ಬೇಕಾದ್ರೂ ಹೇಳ್ಬೋದು. ನೆಕ್ಸ್ಟ್ SP3D ಇತ್ತು ಅಂತ ಇಟ್ಕೊಂಡು ಟ್ರೈಗೋನಲ್ ಬೈಪಿರಮಿಡಲ್ ಅಂತ ಹೇಳ್ತೀವಿ, ಅದು ಎರಡು ಇರೋದಕ್ಕೋಸ್ಕರ 90 ಇರುತ್ತೆ, ಇನ್ನೊಂದು ಕಡೆ ಇನ್ನು ಎರಡು 120 degrees ಇರುತ್ತೆ. SP3D2 ಅಂದರೆ ಆಕ್ಟಾಹೆಡ್ರಲ್ ಇರುತ್ತೆ, 90 degrees ಇರುತ್ತೆ. ಸೊ ನಿಮ್ಮ ಸಿಲೆಬಸ್ಗೆ ಇಷ್ಟು ಹೈಬ್ರಿಡೈಸೇಷನ್ ಇದೆ, SP SP2 SP3 SP3D SP3D2. ಸೊ ಅದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೇಳಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ಇದ್ರ ಮೇಲೆ ಆಲ್ರೆಡಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದನ್ನೇ ನಿಮಗೆ 2 marks ಕ್ವಶನ್ ಕೇಳ್ತಾರೆ, ಯಾವುದೋ ಒಂದು ಮಾಲಿಕ್ಯೂಲ್ನ ಕೊಟ್ಬಿಟ್ಟು ಅದರಲ್ಲಿ ಯಾವ ಹೈಬ್ರಿಡೈಸೇಷನ್ ಇದೆ, ಯಾವ ಶೇಪ್ ಇದೆ, ಯಾವ ಬಾಂಡ್ ಆ್ಯಂಗಲ್ ಇದೆ ಅಂತ ಕೇಳ್ಬೋದು. ಅಕೌಂಟ್ ನಿಮ್ಮ ಸಿಲೆಬಸ್ ಪ್ರಕಾರ ನೀವು 5 compoundನ ಓದಬೇಕು. ಮೊದಲನೇದು ಬೆರಿಲಿಯಂ ಕ್ಲೋರೈಡ್, BeCl2 ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ SP ಹೈಬ್ರಿಡೈಸೇಷನ್ ಆಗುತ್ತೆ. SP ಹೈಬ್ರಿಡೈಸೇಷನ್ ಆಯಿತು ಅಂದ ತಕ್ಷಣ ಬಾಂಡ್ ಆ್ಯಂಗಲ್ ಯಾವಾಗ ಎಷ್ಟಿರುತ್ತೆ, 180 degrees ಇರುತ್ತೆ. ಜಾಮೆಟ್ರಿ ಏನಾಗಿರುತ್ತೆ, ಲೀನಿಯರ್ ಆಗಿರುತ್ತೆ. ಇದು 2 marks ಕ್ವಶನ್ ಕೇಳ್ತಾರೆ. ಗಿವ್ ದಿ ಜಾಮೆಟ್ರಿ ಆ್ಯಂಡ್ ಹೈಬ್ರಿಡೈಸೇಷನ್ ಆಫ್ ಬೆರಿಲಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ, ಅಥವಾ ಬಾಂಡ್ ಆ್ಯಂಗಲ್ ಇನ್ ಬೆರಿಲಿಯಂ ಕ್ಲೋರೈಡ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕಾಗುತ್ತೆ, ಬೆರಿಲಿಯಂ ಕ್ಲೋರೈಡ್ಗೆ ಹೈಬ್ರಿಡೈಸೇಷನ್ SP ಇದೆ, ಬಾಂಡ್ ಆ್ಯಂಗಲ್ 180 degrees ಇದೆ, ಜಾಮೆಟ್ರಿ ಲೀನಿಯರ್ ಆಗಿರುತ್ತೆ. ಸೊ ಚಿತ್ರ ಬೇಕು ಅಂತಂದರೆ ಬೆರಿಲಿಯಂ ಇದೆ, ಆ ಕಡೆ ಈ ಕಡೆ ಒಂದು ಕ್ಲೋರಿನ್ ಇದೆ, ಸೊ 180 ಇದೆ, ಲೀನಿಯರ್ ಮೂಲ ಆಯಿತು. ಆ ಥರ ಸೆಕೆಂಡ್ ಕಾಂಪೌಂಡ್ ಇದೆ, ಅದಕ್ಕೆ ಬೋರಾನ್ ಟ್ರೈ ಫ್ಲೋರೈಡ್ ಅಂತ ಹೇಳ್ತೀವಿ. ಇಲ್ಲಿ ಹೈಬ್ರಿಡೈಸೇಷನ್ ಏನಾಗ್ತಿದೆ ಅಂದರೆ SP2 ಹೈಬ್ರಿಡೈಸೇಷನ್ ಆಗ್ತಾ ಇದೆ, ಬಾಂಡ್ ಆ್ಯಂಗಲ್ ಏನಾಗ್ತಾ ಇದೆ ಅಂದರೆ 120 ಆಗ್ತಾ ಇದೆ. ಸೊ ಜಾಮೆಟ್ರಿ ಏನಿದೆ ಅಂದರೆ ಪ್ಲೇನಾರ್ ಟ್ರಯಾಂಗ್ಯುಲರ್ ಶೇಪ್ ಆಗ್ತಾ ಇದೆ, ಪ್ಲೇನಾರ್ ಟ್ರಯಾಂಗ್ಯುಲರ್ ಇದೆ. ಸೊ ಇಲ್ಲಿ ಏನಾಗ್ತಿದೆ, ಸೆಂಟ್ರಲ್ ಆಟಮ್ ಬೋರಾನ್ ಇದೆ, 3 fluorine ಆಟಮ್ ಅಟ್ಯಾಚ್ ಆಗಿದೆ, ಅವರಲ್ಲಿ ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ ಅಂದರೆ 120 degrees ಇರುತ್ತೆ. ಸೊ ಇಟ್ಸ್ ಅ ರೆಗ್ಯುಲರ್ ಫಿಗರ್, ರೆಗ್ಯುಲರ್ ಜಾಮೆಟ್ರಿ. ಸೊ ಯಾವ ಕಡೆಯಿಂದ ಯಾವುದಾದ್ರೂ ನೀವು 3 angles ತೊಗೊಂಡ್ರೆ ಯಾವಾಗಲೂ 120 degrees ಇರುತ್ತೆ. ನಾನು ಹೇಳಿದ್ರು ಎಲ್ಲ ಇದು ಇದು ರೆಗ್ಯುಲರ್ ಡಯಾಗ್ರಾಮ್ಸ್ ಇರುತ್ತೆ. ರೆಗ್ಯುಲರ್ ಅಂತಂದರೆ ಆಲ್ ಬಾಂಡ್ ಆ್ಯಂಗಲ್ಸ್ ಎಲ್ಲ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಲು ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಇದೆ, ಹೈಬ್ರಿಡೈಸೇಷನ್ SP3 ಇದೆ, ಇದು ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ ಮೀಥೇನ್. ಮೀಥೇನಲ್ಲೂ ಇದೇ ಇದೆ. ಮೀಥೇನ ನೀವು ವೆಸ್ಪಾರ್ ಥಿಯರಿನಲ್ಲಿ ಕಲಿತೀರಾ, ಬಟ್ ಇಲ್ಲಿ ನಿಮಗೆ VBTನಲ್ಲಿ ಸಿಲಿಕಾನ್ ಟೆಟ್ರಾಕ್ಲೋರೈಡ್ ಇದೆ ನಿಮ್ಮ ಸಿಲೆಬಸ್ ಪ್ರಕಾರ. ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂದರೆ SP3 ಹೈಬ್ರಿಡೈಸೇಷನ್ ಆಗುತ್ತೆ. ಬಾಂಡ್ ಆ್ಯಂಗಲ್ ಏನಾಗುತ್ತೆ ಅಂದರೆ 109 degrees 28 minutes ಅಂತ ಹೇಳ್ಬೋದು, ಅಥವಾ 0.5 degrees ಅಂತಲೂ ಹೇಳ್ತಾರೆ. ಜಾಮೆಟ್ರಿ ಏನಾಗುತ್ತೆ ಅಂದರೆ ಟೆಟ್ರಾಹೆಡ್ರಲ್. ಸೊ ನಿಮ್ಮ ಕಾರ್ಬನ್ ಆಟಮು ಸೆಂಟ್ರಲ್ ಇರುತ್ತೆ, ಸೆಂಟ್ರಲ್ ಆಟಮು ಸುತ್ತ 4 ಇರುತ್ತೆ, ಬಾಂಡ್ ಆ್ಯಂಗಲ್ ಎಷ್ಟಿರುತ್ತೆ 109 degrees 28 minutes.
ನೆಕ್ಸ್ಟ್ ಎಕ್ಸಾಂಪಲ್ ನಿಮಗಿರೋದು ಫಾಸ್ಫರಸ್ ಪೆಂಟಾಕ್ಲೋರೈಡ್ ಪಿ ಸಿ ಎಲ್ ಫೈವ್ ಅಂತ ಹೇಳ್ತೀವಿ. ಹೈಬ್ರಿಡೈಸೇಷನ್ ಏನಾಗ್ತಿದೆ ಅಂದರೆ ಎಸ್ ಪಿ ತ್ರೀ ಡಿ ಆಗ್ತಾ ಇದೆ. ಬಾಂಡ್ ಆ್ಯಂಗಲ್ ಎಷ್ಟಿದೆ? 90-120 ಡಿಗ್ರಿ ಇದೆ. ಜಾಮಿಟ್ರಿ ಏನಿದೆ ಅಂದರೆ ಟ್ರೈಗೋನಲ್ ಬೈ ಪಿರಮಿಡಲ್ ಇದೆ. ಟ್ರೈಗೋನಲ್ ಬೈ ಪಿರಮಿಡಲ್ ಇದೆ. ಸೊ ಕೆಳಗಡೆ ಬೇಸ್ ಏನಾಗಿದೆ? ಟ್ರಯಾಂಗಲ್ ಶೇಪ್ ಇದೆ, ಮೇಲ್ಗಡೆ ಪಿರಮಿಡಲ್ ಶೇಪ್ ಇದೆ. ಹಾಗಾಗಿ ಇದನ್ನು ಟ್ರೈಗೋನಲ್ ಬೈ ಪಿರಮಿಡಲ್ ಅಂತ ಹೇಳ್ತೀವಿ. ಸೊ ಟ್ರಯಾಂಗಲಲ್ಲಿ ಎಷ್ಟಿರುತ್ತೆ? 120 ಡಿಗ್ರೀಸ್ ಇರುತ್ತೆ. ನೆಕ್ಸ್ಟು ಪರ್ಪೆಂಡಿಕ್ಯುಲರ್ ಲೈನ್ಸ್ ಏನಿದೆಯಲ್ಲ ಅಲ್ಲಿ 90 ಡಿಗ್ರೀಸ್ ಇರುತ್ತೆ. ಹಾಗಾಗಿ ಬಾಂಡ್ ಆ್ಯಂಗಲು 90 ಮತ್ತು 120. ಹೈಬ್ರಿಡೈಸೇಷನ್ ಎಸ್ ಪಿ ತ್ರೀ ಡಿ ಟ್ರೈಗೋನಲ್ ಬೈ ಪಿರಮಿಡಲ್ ಇರುತ್ತೆ. ನೆಕ್ಸ್ಟು ಸಲ್ಫರ್ ಎಕ್ಸಾಫ್ಲೋರೈಡ್ ಅಂತಿದೆ, ಎಸ್ ಪಿ ತ್ರೀ ಡಿ ಟೂ ಆಗುತ್ತೆ. ಬಾಂಡ್ ಆ್ಯಂಗಲ್ 90 ಡಿಗ್ರೀಸ್ ಇರುತ್ತೆ. ಜಾಮೆಟ್ರಿ ಏನಿರುತ್ತೆ? ಆಕ್ಟಾಹೈಡ್ರಲ್ ಇರುತ್ತೆ. ಸೊ ಸಲ್ಫರು ಸೆಂಟ್ರಲ್ ಆಟಮ್ ಇರುತ್ತೆ. ನಾಲ್ಕು ಫ್ಲೋರಿನ್ ಏನಾಗಿರುತ್ತೆ? ದೇ ಆರ್ ಇನ್ ಒನ್ ಪ್ಲೇನ್. ಒನ್ ಫ್ಲೋರಿನ್ ಎಬೋ ದಿ ಪ್ಲೇನ್, ಅದರ್ ಫ್ಲೋರಿನ್ ಬಿಲೋ ದಿ ಪ್ಲೇನ್ ಇರುತ್ತೆ. ಸೊ ಹಾಗಾಗಿ ಶೇಪ್ ಏನಾಗುತ್ತೆ? ಹೆಕ್ಟಾಹೈಡ್ರಲ್ ಆಗುತ್ತೆ. ಸೊ ಇದನ್ನು ನಿಮಗೆ ಕೇಳ್ತಾರೆ, ಯಾವ್ದಾದ್ರು ಈ 5 ಕಾಂಪೌಂಡ್ ನಿಮ್ಮ ಸಿಲೆಬಸ್ಗಿದೆ, 5 ಕಾಂಪೌಂಡ್ ಆ್ಯಕ್ಚುಲಿ ಹೈಬ್ರಿಡೈಸೇಷನ್ ನೀವು ಓದ್ತೀರ ವಿತ್ ದಿಸ್ ಎಕ್ಸಾಂಪಲ್, ಬಟ್ 2 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ಇದು ಯಾವ್ದಾದ್ರು ಕೊಟ್ಟುಬಿಟ್ಟು ನಿಮಗೆ ಗಿವ್ ದಿ ಹೈಬ್ರಿಡೈಸೇಷನ್ ಆ್ಯಂಡ್ ಜಾಮೆಟ್ರಿ ಆಫ್ ಎಸ್ ಎಫ್ ಸಿಕ್ಸ್ ಅಂತ ಕೇಳ್ತಾರೆ. ಅವಾಗ ನಿಮಗೆ ಹೈಬ್ರಿಡೈಸೇಷನ್, ಬಾಂಡ್ ಆ್ಯಂಗಲು, ಜಾಮೆಟ್ರಿ ಮತ್ತು ಈ ಡಯಾಗ್ರಾಮ್ ಬರೆಯೋದು ನಿಮ್ಗೆ ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸು ಸಿಗುತ್ತೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.